ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ಎಲಿಮಿನೇಷನ್ ಚೇಂಬರ್ ಬಗ್ಗೆ ಮಾತಾಡೋದಾದ್ರೆ ಇನ್ನೇನು ನಮಗೆ ಶನಿವಾರ ಎಲಿಮಿನೇಷನ್ ಚೇಂಬರ್ ನೋಡೋದಿಕ್ಕೆ ಸಿಗುತ್ತೆ ಅಂಡ್ ಈಗಾಗಲೇ ಎಲ್ಲ ಡಬ್ಲ್ಯಬ್ಲ್ಯೂಇ ಸೂಪರ್ ಸ್ಟಾರ್ಸ್ ಗಳು ಕೂಡ ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ನೀವು ಇಲ್ಲಿ ನೋಡ್ತಾ ಇರಬಹುದು ವಿಡಿಯೋ ಫುಟೇಜಸ್ ಗಳನ್ನ ನಮ್ಮ ತ್ರಿಪಲ್ ಎಚ್ ಆಗಿರಬಹುದು ಬಾಬಿ ಲಾಶಿ ಆಗಿರಬಹುದು ಅಂಡರ್ಟೇಕರ್ ಆಗಿರಬಹುದು ರ್ಯಾಂಡಿ ಓಡನ್ ಆಗಿರಬಹುದು ಇವರೆಲ್ಲರೂ ಕೂಡ ಈಗಾಗಲೇ ಆಸ್ಟ್ರೇಲಿಯಾದ ಪರ್ತಿಗೆ ಹೋಗಿ ತಲುಪಿದ್ದಾರೆ ಇಷ್ಟೇ ಅಲ್ಲ ಗೈಸ್ ನಮ್ಮ ಡೊಮಿನಿಕ್ ಮಿಸ್ಟಿರಿಯೋ ಆಗಿ ಆಸ್ಟನ್ ಥಿಯರಿ ಅವರು ಕೂಡ ಪರ್ತ್ ಹೋಗಿ ತಲುಪಿದ್ದಾರೆ ಅಂಡ್ ನಮ್ಮ ಟಿಫನ್ ಸ್ಟಾಟಸ್ ಹಾಗೆ ನಮ್ಮ ನಾಯಾ ಜಾಕ್ಸ್ ಅವರು ಕೂಡ ಪರ್ತ್ ಹೋಗಿ ತಲುಪಿದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ನಮ್ಮ ಡ್ರೂಮ್ ಮ್ಯಾಕೆಂಟೈರ್ ಅವರು ಕೂಡ ಆಸ್ಟ್ರೇಲಿಯಾನ ಹೋಗಿ ತಲುಪಿದ್ದಾರೆ ಇವನ್ ನಮ್ಮ ಡ್ರೂಮ್ ಮ್ಯಾಕೆಂಟೈರ್ ಅವರು ಎಲ್ಲರಿಗೂ ಕೂಡ ಒಂದು ಮೆಸೇಜ್ ಕೂಡ ಕೊಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಕಳೆದ ಮಂಡೆ ನೈಟ್ ರೋಲಿ ನಾನು ಕೋಡಿ ರೋಡ್ಸ್ ಅವ್ರನ್ನ ಸೋಲ್ಸಾದ್ಮೇಲೆ ಆಸ್ಟ್ರೇಲಿಯಾಗೆ ಫ್ಲೈಟ್ ನ ಹತ್ತಿದೀನಿ ಅಂಡ್ ಈಗ ಬಂದು ರೀಚ್ ಆಗಿದ್ದೀನಿ ಆಸ್ಟ್ರೇಲಿಯಾದ ಪರ್ತಿಗೆ ಅಂಡ್ ಕಳೆದ ಮಂಡೆ ನೈಟ್ ರೋಲಿ ಏನೇನಾಯ್ತು ಅಂತ ನಿಮಗೆ ಗೊತ್ತೇ ಇರಬಹುದು ನನ್ನ ಕಣ್ಣನ್ನ ನೀವು ನೋಡಿದ್ರೆ ಗೊತ್ತಾಗಿರುತ್ತೆ ನಾನು ಸೋಲೋ ಸಿಕೋವ ಅವರ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಯಾಕಂದ್ರೆ ನನಗೆ ಆ ಮ್ಯಾಚ್ ಅಲ್ಲಿ ಸೋಲೋ ಸಿಕೋವ ಅವರ ಹೆಲ್ಪ್ ಬೇಕಾಗಿರ್ಲಿಲ್ಲ ಬಟ್ ಅವರು ಬಂದು ಹೆಲ್ಪ್ ಮಾಡಿದ್ರು ಬಟ್ ನನಗೆ ಆದರೂ ಕೂಡ ಸೋಲೋ ಸಿಕೋವ ಅವರ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅದಾಗ್ಲಿಲ್ಲ ಬಟ್ ಫ್ಯೂಚರ್ ಅಲ್ಲಿ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಮಾಡ್ತೀನಿ ಅದನ್ನೆಲ್ಲ ಸೈಡ್ ಗಿಟ್ಟರೆ ನಾನು ಇವಾಗ ಒಂದು ವರ್ಕ್ ಕೋರ್ಸ್ ಆಗಿದ್ದೀನಿ ಯಾಕಂದ್ರೆ ನಾನು ಮಂಡೆ ನೈಟ್ ರೋಲ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಅಂಡ್ ನೆಕ್ಸ್ಟ್ ಎಲೆ ನೈಟ್ ಅವರ ವಿರುದ್ಧ ಮ್ಯಾಚ್ ಕೂಡ ನಾನು ಆಡ್ತಾ ಇದೀನಿ ಅಂಡ್ ಈಗ ಎಲಿಮಿನೇಷನ್ ಚೇಂಬರ್ಗೂ ಕೂಡ ಬಂದು ತಲುಪಿದ್ದೀನಿ ಒಂದು ಈಸಿ ರೂಟ್ ನ ಇಡಿದ್ಯಾ ಬಟ್ ನಾನು ಒಂದು ಕಷ್ಟದ ರೂಟ್ ನ ಇಡಿದಿನಿ ಅಂಡ್ ನಾನು ನನ್ನ ಅಗತ್ಯ ಕತೆಗಳನ್ನೆಲ್ಲಾದ್ನೂ ಕೂಡ ಸುಮ್ಮನೆ ಇಸ್ಕೊಳ್ಳೋದಿಲ್ಲ ನಾನು ಅದನ್ನ ಅರ್ನ್ ಮಾಡ್ತೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳಿದ್ದಾರೆ ಅಂಡ್ ಅವರು ಕ್ಲಿಯರ್ ಆಗಿ ಇಲ್ಲಿ ಹೇಳಿದ್ದಾರೆ ನಾನು ಸೋಲೋ ಚಿಕೋವ್ ಅವರ ಹೆಲ್ಪ್ ನ ಕೇಳಿರ್ಲಿಲ್ಲ ಅವರೇ ಬಂದು ಮಾಡಿದ್ದಾರೆ ಸೊ ಅವರಿಗೆ ನಾನು ಅಟ್ಯಾಕ್ ಮಾಡೇ ಮಾಡ್ತೀನಿ ಫ್ಯೂಚರ್ ಅಲ್ಲಿ ಅಂತ ನಮ್ಮ ಡ್ರೂಮ್ ಆಕೆಂಟೆರ್ ಅವರು ಸೋಲೋ ಸಿಕ್ಕೊವ್ ಅವರು ಹೆಲ್ಪ್ ಮಾಡೋದ್ರು ಕೂಡ ಈ ರೀತಿ ಹೇಳ್ತಾ ಇದ್ದಾರೆ ಏನೇ ಆಗಲಿ ನಮ್ಮ ಡ್ರೂಮ್ ಆಕೆಂಟೆರ್ ಅವರು ಆಸ್ಟ್ರೇಲಿಯಾದ ಪರ್ತ್ ಹೋಗಿ ತಲುಪಿದ್ದಾರೆ ಅಂಡ್ ಅವರು ಎಲಿಮಿನೇಷನ್ ಚೇಂಬರ್ ನ ಗೆಲ್ತೀನಿ ಅಂತ ಕಡಕ್ ಆಗಿ ಹೇಳ್ತಾ ಇದ್ದಾರೆ ಈ ಕಡೆ ನಮ್ಮ ತ್ರಿಪಲ್ ಯಜ್ ಅವರು ಕೂಡ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅವ್ರು ಹೋಗಿ ಆಸ್ಟ್ರೇಲಿಯಾದ ಸ್ಟೇಡಿಯಂ ಇದೆಯಲ್ಲ ಎಲಿಮಿನೇಷನ್ ಚೇಂಬರ್ ಎಲ್ಲಿ ನಡೀತಾ ಇದೆ ಅಲ್ಲಿ ಹೋಗಿ ನಿಂತ್ಕೊಂಡು ಈ ಸ್ಟೇಡಿಯಂ ತುಂಬಾನೇ ದೊಡ್ಡದಾಗಿದೆ ಅಂಡ್ ಕೋವಿಡ್ ಮುಗಿದ ಮೇಲೆ ನಿಜವಾಗ್ಲು ಇಲ್ಲಿಗೆ ಬಂದು ತುಂಬಾನೇ ಖುಷಿ ಆಗ್ತಾ ಇದೆ ಶನಿವಾರ ಈ ಈ ಫುಲ್ ತುಂಬಿದ್ದಾಗ ನಾನು ತುಂಬಾನೇ ಅಂತ ತ್ರಿಪಾಲ್ ಎಚ್ ಅವರು ಹೇಳ್ತಾರೆ ಇನ್ನ ಒಂದು ದೊಡ್ಡ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಅವರು ಹೇಳ್ತಾರೆ ರಸ್ಸಲ್ ಮೇನಿಯಾ ಈ ಬಾರಿ ರಸ್ಸಲ್ ಮೇನಿಯಾ ತುಂಬಾನೇ ಎಕ್ಸೈಟೆಡ್ ಆಗಿದೆ ಅಂಡ್ ಈ ಬಾರಿ ನಾವು ರೋಡ್ ಟು ರಸ್ಸಲ್ ಮೇನಿಯಾನ ಪ್ರಾರಂಭ ಮಾಡ್ತಾ ಇದೀವಿ ಎಲಿಮಿನೇಷನ್ ಚೇಂಬರ್ ಆಸ್ಟ್ರೇಲಿಯಾದಿಂದ ಸೊ ರಸ್ಸಲ್ ಮೇನಿಯಾದಲ್ಲಿ ಏನೇನ್ ನಮಗೆ ನೋಡೋದಿಕ್ಕೆ ಸಿಗುತ್ತೆ ಅದು ಮುಂಚೆ ಅದನ್ನೆಲ್ಲ ಕೂಡ ಎಲಿಮಿನೇಷನ್ ಚೇಂಬರ್ ಇಂದ ಪಾಕ್ ನ ಪ್ರಾರಂಭ ಮಾಡ್ತೀವಿ ಅಂತ ನಮ್ಮ ತ್ರಿಪಲ್ ಎಚ್ ಅವರು ಹೇಳಿದ್ದಾರೆ ಲಿಟ್ರಲಿ ಎಲ್ಲರೂ ಕೂಡ ಹೋಗಿ ಆಸ್ಟ್ರೇಲಿಯಾ ತಲುಪಿದ್ದಾರೆ ಇನ್ನೇನು ಕೆಲವೇ ದಿನಗಳಾದ್ಮೇಲೆ ನಮಗೆ ಎಲಿಮಿನೇಷನ್ ಚೇಂಬರ್ ನೋಡೋದಕ್ಕೆ ಸಿಗುತ್ತೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ ಆದ್ರೆ ಎಲಿಮಿನೇಷನ್ ಚೇಂಬರ್ ನ ಸ್ಟೇಜ್ ಲೀಕ್ ಆಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಅವರು ಚೇಂಬರ್ ಸ್ಟೇಜ್ ರೆಡಿ ಮಾಡ್ಕೋತಾ ಇದಾರೆ ನೋಡ್ತಾ ಇರಬಹುದು ಆ ಚೇಂಬರ್ ಕೂಡ ಯಾವ ರೀತಿ ಇರುತ್ತೆ ಅಂತ ಅದನ್ನ ಸಂಪೂರ್ಣವಾಗಿ ಕವರ್ ಕೂಡ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಡಬ್ಲ್ಯೂ ಅವರು ಅಂಡ್ ಮೇಲ್ಗಡೆ ಹಾಕಬೇಕಾದಂತಹ ಎಲ್ ಇಡಿ ಸ್ಕ್ರೀನ್ ಗಳನ್ನ ಡಬ್ಲ್ಯೂ ಅವರು ರೆಡಿ ಮಾಡ್ಕೋತಾ ಇದ್ದಾರೆ ಅಂಡ್ ಇಲ್ಲಿ ಸ್ಟೇಜ್ ಕಡೆ ಬರುವುದಾದ್ರೆ ನಾಲ್ಕು ಪಿಲ್ಲರ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಐ ಥಿಂಕ್ ಪಿಲ್ಲರ್ಸ್ ಹಂಗೆ ಇರುತ್ತೆ ಅಂತ ಅನ್ಕೋತೀನಿ ಅಂಡ್ ಆ ಪಿಲ್ಲರ್ಸ್ ಗಳ ಮೇಲೆ ಎಲಿಮಿನೇಷನ್ ಚೇಂಬರ್ ನ ಗ್ರಾಫಿಕ್ ನೋಡೋದಕ್ಕೆ ಸಿಗಬಹುದು ಅಂಡ್ ಆ ಮಧ್ಯದಿಂದ ಸೂಪರ್ ಸ್ಟಾರ್ ಗಳು ಎಂಟ್ರಿ ಆಗ್ತಾರೆ ಅಂಡ್ ರಾಂಪ್ ಚಿಕ್ಕನೆ ಇರುತ್ತೆ ಅಂತಾನೆ ಹೇಳಬಹುದು ಯಾಕಂದ್ರೆ ಈ ಫೋಟೋದಲ್ಲಿ ಅದೇ ರೀತಿ ಕಾಣಿಸ್ತಾ ಇದೆ ಓವರ್ ಆಲ್ ಸಖತ್ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂಡ್ ತುಂಬಾ ದೊಡ್ಡ ಸ್ಟೇಡಿಯಂ ನಮಗೆ ಇಲ್ಲಿ ನೋಡೋದು ನೋಡೋದಕ್ಕೆ ಸಿಗ್ತಾ ಇದೆ ನಮ್ಮ ತ್ರಿಪಲ್ ಎಚ್ ಅವರು ಕೂಡ ಅದನ್ನ ಹೇಳಿದ್ದು ನೋಡೋಣ ಗಾಯಸ್ ಇನ್ನೇನು ಶನಿವಾರ ಈ ಸ್ಟೇಡಿಯಂ ಒಳಗಡೆ ಜನಗಳು ಬಂದು ಕೂತಾಗ ಲೈಟಿಂಗ್ಸ್ ಗಳು ಎಲ್ಲ ಆನ್ ಆದಾಗ ಗ್ರಾಫಿಕ್ ಎಲ್ಲ ಬಂದಾಗ ಪೈರೋಸ್ ಗಳೆಲ್ಲ ಸಿಡಿದಾಗ ಯಾವ ರೀತಿ ಆ ಅಟ್ಮಾಸ್ಪಿಯರ್ ಇರುತ್ತೆ ಅಂತ ನೋಡೋದಕ್ಕೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂತದ್ದು ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮ್ಮ ರ್ಯಾಂಡಿ ಯೋರ್ಡನ್ ಅವರು ಮಾಡೋದಿಕ್ಕೆ ಹೋಗ್ತಾ ಇರತಕ್ಕಂತಹ ಒಂದು ದೊಡ್ಡ ರೆಕಾರ್ಡ್ ಬಗ್ಗೆ ಎಸ್ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಅಲ್ಲಿ ನಮಗೆ ವೈಪರ್ ರ್ಯಾಂಡಿ ಯೋರ್ಡನ್ ಅವರು ನೋಡೋದಕ್ಕೆ ಇದ್ದಾರೆ ಇದು ಅವರ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಎಂಟು ಎಲಿಮಿನೇಷನ್ ಚೇಂಬರ್ ಕಂಪ್ಲೀಟ್ ಮಾಡಿದ್ದಾರೆ ಅಂಡ್ ಅವರು ಕ್ರಿಸ್ಟೋ ಅವ್ರನ್ನ ಟೈ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನಮ್ಮ ಕ್ರಿಸ್ಜರಿಕೋ ಹಾಗೆ ರ್ಯಾಂಡಿಯೋಟನ್ ಇಬ್ರು ಕೂಡ ಎಂಟು ಎಂಟು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಅಲ್ಲಿ ರೆಸಲ್ ಮಾಡಿದ್ದಾರೆ ಅಂಡ್ ಈಗ ನಮ್ಮ ರ್ಯಾಂಡಿಯೋಟನ್ ಅವರು ಕ್ರಿಸ್ಜರಿಕೋ ಅವರ ರೆಕಾರ್ಡ್ ನ ಬ್ರೇಕ್ ಮಾಡಿ ತಮ್ಮ ಕರಿಯರ್ ನ ಒಂಬತ್ತನೇ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಅಲ್ಲಿ ರೆಸ್ಸಲ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಸೊ ಇದ್ರ ಮುಖಾಂತರ ಈ ಶನಿವಾರ ನಮ್ಮ ರ್ಯಾಂಡಿಯೋಡನ್ ಅವರು ಒಂದು ಹಿಸ್ಟ್ರಿನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಲಿಟ್ರಲಿ ತುಂಬಾನೇ ಖುಷಿ ಆಗ್ತಾ ಇದೆ ಗಾಯ್ಸ್ ಶನಿವಾರ ಯಾವಾಗ ಆಗುತ್ತೋ ಅಂತ ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ ಎಲಿಮಿನೇಷನ್ ಚೇಂಬರ್ ನೋಡೋದಕ್ಕೆ ಇಷ್ಟೇ ಅಲ್ಲ ಗಾಯಸ್ ಇನ್ನು ಬಹಳಷ್ಟು ಅಪ್ಡೇಟ್ ಗಳಿದೆ ಅದನ್ನೆಲ್ಲದನ್ನು ಕೂಡ ತಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸಿ ಯು ಗಾಯಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ